ಮೊದಲಿಗೆ ನಿಮ್ಮೇಲೆ ಒಂದು ಕಂಪ್ಲೇಂಟ್ ಇದೆ. ನನ್ಗ ರುಕ್ಮಿಣಿ ಅವ್ರ ಫ್ಯಾನ್ಸ್ ಹೇಳಿದ್ರು, ಏನ ಸಕಲ ಕಾಣಿಸ್ತೀರಾ ಇಬ್ರು ಒಟ್ಟಿಗೆ ಅಂತ. ಶ್ರೀಮುರಳಿ ಅವ್ರು ಪಟ್ಟಿರೋ ಕಷ್ಟ ಇರ್ಬೋದು, ಬಟ್ ಇವತ್ತು ಬರೀ ನನ್ನ ಟೀಮ್ನ ಕೊಂಡೋಡಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅವ್ರು ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ತರವಾದ ಡೌಟ್ ಅಂತೂ ಇಲ್ಲ. ನಾನು ಸುಮ್ಮನೆ ನಿಮಗೆ ಏಯ್ ಸಾಕಾತಾಗಿದೆ, ಏಯ್ ವಿಚಾರ ಬಂದಿಲ್ಲ ಈ ಥರ, ಏಯ್ ನೀವೇನು ಕಾಣಿದ್ದೀರಾ ನೀವು, ಅದೆಲ್ಲ ನಮಗೆ ಗೊತ್ತಿಲ್ಲ ಮಾತಾಡೋಕ್ಕೆ. ನಾನು ಅದನ್ನು ಹೇಳೋದು ಇಲ್ಲ. ನಾನು ಇಷ್ಟು ಭೀಕರವಾಗಿ ಸಾಯಿಸಿದ್ದಾನೆ ಅಂದರೆ, ಡೈರೆಕ್ಟರ್ ಬಗ್ಗೆ ಮಾತನಾಡ್ತಾ ಇದ್ರು, ಸೊ ನಿಮ್ಮ ಅವರ ಕನೆಕ್ಷನ್. ನಾನು ಸೂರ್ಯ ಅವರಲ್ಲಿ ಒಂದು ಮಗುನ ನೋಡಿದ್ದೀನಿ ನಾನು. ಆ ಮಗು ಹೇಗೆ ಅಂದ್ರೆ ಬಹಳ ಬೇಗ ಹರ್ಟ್ ಆಗ್ಬಿಡುತ್ತೆ ಆ ಮಗುಗೆ, ಅದು ತೋರಿಸ್ಕೊಳ್ಳಲ್ಲ. ಆ ಮಗು ನಾನೇ ಕಂಡುಹಿಡಿಯೋದು. ಬೆಳ್ಳಕ್ಕೆ ಹಲ್ವ ತರ ಇದ್ದ ಸೂರ್ಯ ಅವರು, ತಂದೂರಿ ರೋಸ್ಟ್ ಆಗಿರೋ ಫೇಸ್ ಸೂರ್ಯ ಅವ್ರನ್ನು ನೋಡಿದೀವಿ. ನಮ್ ಕ್ಯಾಮರಾಮನ್ ಏಜೆ ಅಂತೂ ಒಂದ್ಸತಿ ಹುಷಾರ್ ತಪ್ಪಿಟ್ಟು ಎರಡು ದಿನ ಎದ್ದೇ ಇರಲಿಲ್ಲ. ಸಮಾಜದಲ್ಲಿ ನಿಜವಾಗ್ಲೂ ಸೂಪರ್ ಹೀರೋಗಳು ಇದ್ದಿದ್ರೆ ಎಲ್ಲರಲ್ಲೂ ಸೂಪರ್ ಹೀರೋ ಇದಾರೆ. ಎಬ್ಬಿಸ್ಬೇಕಷ್ಟೇ ಅವ್ರನ್ನ. ಕೋಪಕ್ಕೆ ಒಂದು ತೂಕ ಇರುತ್ತೆ. ಒಬ್ಬ ಗಂಡಸು ಹೇಗಿರ್ಬೇಕು, ಅವನ ಗಂಡಸಾಗೆ ಇರಬೇಕು, ಗಂಡಸಾಗೆ ಗಂಡಸ್ತನ ಕಾಪಾಡ್ಕೋಬೇಕು. ಸರ್ ಬಗೀರ ಸಾಯ್ತಿರೋದು ಕ್ರಿಮಿನಲ್ಸ್. ಸರ್ ಸೂಪರ್ ಹೀರೋ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಲುಕ್ ಅನ್ನ ನೋಡಿ ಏನಾದ್ರೂ ಹೇಳಿದ್ರ? ಇನ್ನು ನನ್ನ ಮಗಳಂತೂ ಲೈಕ್ ಡ್ಯಾಡಿ, ಬೇರೆ ಏನಾರು ಲೈಕ್ ರೊಮ್ಯಾಂಟಿಕ್ ಅದು ಇದು, ನಾನ್ ಫೋನ್ ಅಲ್ಲಿ ಇದ್ರು ಬೇರೆ ಅವ್ರ ಜೊತೆ ಟಚ್ ಅಲ್ಲಿ ಇದ್ದಾನೆ ಏನು ಅಂತ ಚೆಕ್ ಮಾಡ್ತಾಳೆ. ನಮ್ಮಪ್ಪ ಅಮ್ಮನ್ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತು ನೋಡಬಾರ್ದು, ಕೈ ಹಿಡ್ಕೋಬಾರ್ದು, ಮಾತಾಡ್ಲೂಬಾರ್ದು, ಆತರ ನನ್ನ ಮಗಳಿಗೆ. ಶ್ರೀಮುರಳಿ ಅವರ 25ನೇ ಸಿನಿಮಾಗೆ ಪ್ರಶಾಂತ್ ನೀಲ್ ಅವರು ಆಕ್ಷನ್ ಕಟ್ ಹೇಳ್ತಾರೆ. ಅದಕ್ಕೂ ಸಂಬಂಧನೇ ಇಲ್ಲ. ಪ್ರಶಾಂತ್ ಅವ್ರು ಯಾವಾಗ್ಲೂ ಜೊತೆಗಿರ್ತಾರೆ. ಐ ಥಿಂಕ್ ದಟ್ ಇಸ್ ವಾಲ್, ದಟ್ಸ್ ದ ಓನ್ಲಿ ವೈಬ್ ಅಂಡ್ ಪಾಸಿಟಿವಿಟಿ ಐ ವುಡ್ ಲೈಕ್ ಟು ಗಿವ್ ಅಮ್ಮ.